ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಸ್ನೇಹಿತರೆ, ಕೆಲವರು ನನ್ನ ಕೇಳಿದ್ರಿ ನಿಮ್ಗೇನಾದ್ರೂ ತಲೆನೋವಿಗೆ ಮನೆ ಮದ್ದೇನಾದ್ರೂ ಗೊತ್ತಿದ್ರೆ ತಿಳಿಸಿ ಅಂತ. ಇವತ್ತು ಒಂದು ರಾಮಬಾಣವಾಗಿ ಕೆಲಸ ಮಾಡುವಂತ ಒಂದು ತಲೆನೋವಿಗೆ ಮನೆಯಲ್ಲೇ ಮಾಡ್ಕೊಳ್ಬಹುದಂತ ಸಿಂಪಲ್ ಒಂದು ರೆಮಿಡಿನ ನಿಮ್ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಜೊತೆಗೆ ಒಂದು ಸೂಪರ್ ಡೂಪರ್ ಆಗಿರುವಂತ ಒಂದು ಪಾಯಸದ ರೆಸಿಪಿ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಮನೆ ಮದ್ದನ್ನ ಇವಾಗ ತಿಳಿಸ್ಬಿಡ್ತೀನಿ. ತಲೆನೋವು ಅಂದಿದ ತಕ್ಷಣ ಸುಮಾರು ತರ ತಲೆನೋವು ಬರುತ್ತೆ. ಅಂದ್ರೆ ನೆತ್ತಿನಲ್ಲಿ ಬರುವಂತ ತಲೆನೋವು ಆಗಿರ್ಬೋದು, ಕೆಲವ್ರಿಗೆ ಹಿಂಭಾಗ ತಲೆನೋವು ಬರ್ಬೋದು. ಸೊ ಈ ತರದವ್ರಿಗೆಲ್ಲ ನಾನು ಇವತ್ತು ಹೇಳ್ತಾ ಇರೋದು ಅಂದ್ರೆ ತಲೆನೋವು ಅಂದ್ರೆ ಈ ಒಂದು ಹಣೆಯ ಭಾಗದಲ್ಲಿ ಏನು ತಲೆನೋವು ಬರುತ್ತಲ್ಲ, ಅಂದ್ರೆ ಈಗ ತುಂಬಾ ಬಿಸಿಲಲ್ಲಿ ಏನಾದ್ರೂ ಹೋಗಿ ಬಂದ್ರೆ ಅವ್ರಿಗೆ ಇಲ್ಲಿ ತಲೆನೋವು ಬರುತ್ತೆ. ಇನ್ನ ಕೆಲವ್ರಿಗೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ತುಂಬಾ ಹೊತ್ತು ಕಂಪ್ಯೂಟರ್ ಮುಂದೆ ಕಾಲ ಕಳೀತಾ ಇದ್ದಂತವ್ರಿಗೂ ಕೂಡ ಈ ಒಂದು ಭಾಗದಲ್ಲಿ ತಲೆನೋವು ಬರುತ್ತೆ. ಏನಾದ್ರೂ ಒಂದು ಫಂಕ್ಷನ್ಸ್ ಗಳಿಗೆ ಈ ತರ ಹೊರಗಡೆ ಎಲ್ಲ ಹೋಗಿ ಬಂದ್ರೆ ಹಣೆಯ ಭಾಗದಲ್ಲಿ ಯಾರಿಗೆ ತಲೆನೋವು ಬರುತ್ತಲ್ಲ ಅಂತವ್ರಿಗೆ ಈ ಒಂದು ರೆಮಿಡಿ. ಈ ಒಂದು ತಲೆನೋವಿಗೆ ಏನ್ ಮಾಡ್ಬೇಕು ಅಂತ ಅಂದ್ರೆ 1 ಇಂಚಷ್ಟು ಚಕ್ಕೆನ ತಗೊಳ್ಬೇಕು, ಮತ್ತೆ 1 ಲವಂಗ, ಮತ್ತೆ 2 ಮೆಣಸಿನಕಾಳು, 1 ವಿಳೆದೆಲೆ, ನಾಟಿ ವಿಳೆದೆಲೆ, ಯಾವ ಒಂದು ವಿಳೆದೆಲೆ ಸಿಕ್ಕಿದ್ರು ಪರವಾಗಿಲ್ಲ, ವಿಳೆದೆಲೆ, 1 ಚಿಟಿಕೆಯಷ್ಟು ಪಚ್ಚಕರ್ಪೂರ, ಇದಿಷ್ಟನ್ನು ಕುಟಾಣಿಯಲ್ಲಿ ಚೆನ್ನಾಗಿ ಜಜ್ಜಬೇಕು. ಸಪೋಸ್ ನಿಮ್ ಹತ್ರ ಏನಾದ್ರೂ ಕುಟಾಣಿ ಇಲ್ಲ ಅಂದ್ರೆ ನೀವು ಮಿಕ್ಸಿ ಕೂಡ ಹಾಕ್ಬೋದು. ಇದಕ್ಕೆ ನೀರ್ ಬೆರೆಸಬಾರ್ದು. ವಿಳೆದೆಲೆನಲ್ಲಿ ಏನೊಂದು ನೀರಿನ ಅಂಶ ಇರುತ್ತಲ್ಲ ಅದ್ರಲ್ಲೇ ಈ ಒಂದು ಪೇಸ್ಟ್ ನ ನೀವು ತಯಾರಿಸ್ಕೊಳ್ಬೇಕು. ಪೇಸ್ಟ್ ನ ತಯಾರಿಸ್ಕೊಂಡು ಅದ್ರಲ್ಲಿ ಬರೋ ಅಂತ ರಸ ಏನಿರುತ್ತಲ್ಲ ಅದನ್ನ ಹಣೆ ಭಾಗಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ಬೇಕು. ಮತ್ತೆ ಉಳಿದಂತ ಏನೊಂದು ತರತರಿಯಾಗಿ ಉಳಿದಂತ ಏನೊಂದು ಆ ಮಿಶ್ರಣ ಇರುತ್ತಲ್ಲ ಅದನ್ನ ಲಾಸ್ಟ್ ಅಲ್ಲಿ ಸುಮ್ನೆ ಪಟ್ಟು ಪಟ್ಟು ಅಂದ್ರೆ ಜಸ್ಟ್ ಈ ತರ ಎಲ್ಲ ಪ್ರೆಸ್ ಮಾಡ್ಬಿಟ್ಟು ಒಂದು 10 ನಿಮಿಷ ಮಲ್ಕೊಂಡ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಒಂದು 10 ಮಿನಿಟ್ಸ್ ಅಲ್ಲೆಲ್ಲ ಏನೋ ಒಂದು ತಲೆನೋವು ಇರುತ್ತಲ್ಲ ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ. ಈ ಒಂದು ರೆಮಿಡಿ ತುಂಬಾನೇ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ, ಕೆಲಸ ಮಾಡುತ್ತೆ. ನೀವು ಕೂಡ ಇದನ್ನ ಟ್ರೈ ಮಾಡಿ. ಮತ್ತೆ ಈಗ ಪಾಯಸದ ರೆಸಿಪಿಗೆ ಬರೋಣ. ಇವತ್ತು ಯಾವ ಪಾಯಸ ಮಾಡ್ತಾ ಇದ್ದೀನಿ ಏನು ಅಂತೆಲ್ಲ ಹಾಗೆ ವಿಡಿಯೋ ಮಾಡ್ತಾ ಮಾಡ್ತಾನೆ ನಿಮ್ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಬಟ್ ಫಸ್ಟ್ ಇಂದ ಕೊನೆವರೆಗೂ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ ಈ ಪಾಯಸದ ರೆಸಿಪಿ. ನೀವು ಕೂಡ ಮನೆಯಲ್ಲಿ ಮಾಡಿದಾಗ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಾವು ಏನ್ರಿಂದ ಮಾಡಿದೀವಿ ಈ ಒಂದು ಪಾಯಸ ಅಂತಾನೆ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಪಾಯಸಕ್ಕೆ ಮೊದಲನೇದಾಗಿ ನಾವು ತೆಂಗಿನ ಹಾಲನ್ನ ತಗೊಳ್ಬೇಕಾಗತ್ತೆ. ತೆಂಗಿನಕಾಯಿ ರುಬ್ಬಿ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ, ಅಂದ್ರೆ ತಿನ್ಬೇಕಾದ್ರೆ ಒಂಥರ ತರ್ತರಿ ಅಂಶ ಸಿಗೋದ್ರಿಂದ ಇದಕ್ಕೆ ಹಾಲು ಹಾಕಿದ್ರೇನೆ ತುಂಬಾ ಮಜವಾಗಿರತ್ತೆ. ಫಸ್ಟ್ ನಾವು ಏನೊಂದು ತೆಂಗಿನಕಾಯಿ ತುರಿನ ತುರ್ದಿಟ್ಕೊಂಡಿರ್ತೀವಲ್ಲ ಅದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಸುಮಾರು ಇಲ್ಲಿ ಒಂದು ನಾನು ಫುಲ್ ಮೀಡಿಯಂ ಸೈಜ್ ನಷ್ಟು ಫುಲ್ ತೆಂಗಿನಕಾಯಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಬಿಕಾಸ್ ನಮ್ಗೆ ತೆಂಗಿನ ಹಾಲು ತುಂಬಾ ಗಟ್ಟಿಯಾಗಬೇಕು, ತುಂಬಾ ನೀರ್ ಆಗಿದ್ರೆ ಪಾಯಸ ಅಷ್ಟೊಂದ್ ಚೆನ್ನಾಗ್ ಹಾಕೋದಿಲ್ಲ. ಪಾಯಸ ಈ ಒಂದು ತೆಂಗಿನ ಹಾಲಲ್ಲೇ ಬೇಯೋದ್ರಿಂದ ನಮ್ಗೆ ತುಂಬಾ ಗಟ್ಟಿ ಇದ್ರೆ ಪಾಯಸ ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗ್ ಬರುತ್ತೆ. ಇನ್ನ ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಹಸಿ ಗಸಗಸೆನ ಹಾಕೊಳ್ತಾ ಇದ್ದೀನಿ. ಗಸಗಸೆನ ಹುರ್ದಿಲ್ಲ, ಹಾಗೆ ಡೈರೆಕ್ಟ್ ಆಗಿ ಹಸಿಯಾಗಿರುವಂತದನ್ನೇ ಉಪಯೋಗಿಸ್ಕೊಳ್ತಾ ಇರೋದು. ನೆಕ್ಸ್ಟ್ 2 ಕಾಯಿಯಷ್ಟು ಏಲಕ್ಕಿ ಕಾಯಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಕಾಯಿನ ನಾವು ಬಿಡಿಸಿ ಸಿಪ್ಪೆ ಎಲ್ಲ ತೆಗೆದು ಹಾಕೋದೇನ್ ಬೇಡ, ನಾವು ರುಬ್ಬೋದ್ರಿಂದ ಡೈರೆಕ್ಟ್ ಆಗಿನೆ ಹಾಕೊಳ್ತಾ ಇದ್ದೀನಿ. ಈ ಒಂದು ಗಸಗಸೆ, ಏಲಕ್ಕಿ ಕಾಯಿ ಮತ್ತೆ ಕಾಯಿನಲ್ಲಿ ಇರುವಂತ ಟೇಸ್ಟು ತುಂಬಾನೇ ಅದ್ಭುತವಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ತುಂಬಾ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ತೀನಿ, ಆಗ ಹಾಲು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ತೆಂಗಿನಕಾಯಿ ತುರಿನಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ನಮ್ಮ ದೇಹಕ್ಕಂತೂ ತುಂಬಾನೇ ಒಳ್ಳೇದು. ಜೊತೆಗೆ ಗಸಗಸೆ, ಗಸಗಸೆ ಅಂತೂ ನಮ್ಮ ದೇಹಕ್ಕೆ ತುಂಬಾನೇ ತಂಪು ಕೊಡುತ್ತೆ. ಮತ್ತೆ ಏಲಕ್ಕಿ ಕಾಯಿ, ಏಲಕ್ಕಿ ಕಾಯಿ ಸುಮಾರು ಜನ ಏನ್ ಅನ್ಕೊಳ್ತಾರೆ ಅಂದ್ರೆ ಫ್ಲೇವರ್ಗೋಸ್ಕರ ಸ್ವೀಟ್ ಹಾಕ್ತಾರೆ ಅಂತ ಅನ್ಕೊಳ್ತಾರೆ. ಬಟ್ ಆದ್ರೆ ಸ್ವೀಟ್ ರೆಸಿಪೀಸ್ಗೆ ಏಲಕ್ಕಿ ಕಾಯಿ ಹಾಕೋದು ಏನಕ್ಕೆ ಅಂತ ಅಂದ್ರೆ ಆ ಸ್ವೀಟು ಬೇಗ ಡೈಜೆಸ್ಟ್ ಆಗೋದಿಲ್ಲ. ಡೈಜೆಸ್ಟ್ ಆಗ್ಬೇಕು ಅಂತಂದ್ರೆ ಈ ಏಲಕ್ಕಿ ಕಾಯಿನ ಉಪಯೋಗಿಸಿದ್ರೆ ನಾವು ಬೇಗ ಈಸಿಯಾಗಿ ನಮ್ಮ ದೇಹದಲ್ಲಿ ಡೈಜೆಸ್ಟ್ ಆಗುತ್ತೆ ಅನ್ನೋದು ಇನ್ನೊಂದು ರೀಸನ್ ಸೈಂಟಿಫಿಕಲಿ. ಈಗ ತೆಂಗಿನ ಹಾಲನ್ನ ತೆಗೆದುಕೊಳ್ತಾ ಇದ್ದೀನಿ. ಈ ಒಂದು ಏನು ಗಷ್ಟ ಅಂತ ಇದೇನು ಮತ್ತೆ ಬರುತ್ತಲ್ಲ ಅದನ್ನ ಇನ್ನೂ 1-2-3 ಬಾರಿ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕಿ ಗಟ್ಟಿಯಾಗಿ ಹಾಲನ್ನ ತೆಗೆದುಕೊಳ್ತೀನಿ. ಸುಮಾರು ಬಾರಿ ಅಂದ್ರೆ ಒಂದು 5-6 ಸಲ ಎಲ್ಲ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ, ಆಗ ತುಂಬಾ ನೀರ್ ಆಗೋಗುತ್ತೆ. ಒಂದು 2-3 ಬಾರಿ ತೆಗೆದುಕೊಂಡ್ರೆ ಸಾಕಾಗುತ್ತೆ. ಈಗ ನೆಕ್ಸ್ಟ್ ಒಂದು ಪ್ಯಾನ್ಗೆ ನಾನು 2 ಸ್ಪೂನ್ ಅಷ್ಟು
ತುಪ್ಪನ ಹಾಕೊಳ್ತಾ ಇದ್ದೀನಿ. ಯಾವುದೇ ಒಂದು ಪಾಯಸಕ್ಕೂ ತುಂಬ ತುಪ್ಪ ಎಲ್ಲ ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೆಲ್ಲ ಎಷ್ಟು ಹಾಕ್ಬೇಕು ಅಷ್ಟು ಹಾಕಿದ್ರೇ ಚೆನ್ನಾಗಿರುತ್ತೆ. ಈಗ ತುಪ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು, ಕ್ವಾಂಟಿಟಿ ಅಂತ ಏನಿಲ್ಲ. ಈಗ ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಯಾವುದೇ ಕಾರಣಕ್ಕೂ ಸೀಡ್ಸೋದಕ್ಕೆ ಹೋಗಬಾರ್ದು, ಆಗ ಟೇಸ್ಟ್ ಹಾಳಾಗೋಗುತ್ತೆ. ದ್ರಾಕ್ಷಿ ಸ್ವಲ್ಪ ಬೇಗ ಆಗೋದ್ರಿಂದ ನೋಡ್ಕೊಳ್ತಾ ಇರಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ ಇಮಿಡಿಯೇಟಾಗಿ ನಾವೀಗ ಮೇಯ್ನ್ ಇಂಗ್ರೀಡಿಯೆಂಟ್, ಇದು ಸೋರೆಕಾಯಿ ಬಾಟಲ್ ಗಾರ್ಡ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ನಾನು ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ. ಈ ತುರಿಯುವಂಥ ಮಣೆನಲ್ಲಿ ದಪ್ಪ ತುರಿ ಬೀಳೋವಂಥದ್ದು ಇರುತ್ತೆ, ಸ್ವಲ್ಪ ಸಣ್ಣ ಮೀಡಿಯಂ ಎಲ್ಲ ಇರುತ್ತಲ್ಲ, ಸಣ್ಣ ಮತ್ತು ಮೀಡಿಯಂ ತುರಿ ಬರೋ ಅಂಥದ್ರಲ್ಲೇ ನಾವು ತುರಿದಿಟ್ಕೊಳ್ಬೇಕು. ತುಂಬ ದೊಡ್ಡ ತುರಿನಲ್ಲಿ ತುರಿದಿಟ್ಕೊಂಡ್ರೆ ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ತುಂಬ ದಪ್ಪ ದಪ್ಪದಾಗಿ ಸಿಗ್ತಾ ಇರತ್ತೆ. ಈಗ ಇದನ್ನು ನಾವು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈ ಬಾಟಲ್ ಗಾರ್ಡ್ ಸೋರೆಕಾಯಿನಲ್ಲೂ ಅಷ್ಟೇ ತುಂಬ ಪೌಷ್ಟಿಕಾಂಶ ಇರುತ್ತೆ. ಜೊತೆಗೆ ಏನಂತ ಅಂದರೆ, ಈ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರೋರಿಗೆ ಇನ್ನೊಂದು ಸ್ಮಾಲ್ ರೆಮಿಡಿ ಹೇಳ್ತೀನಿ. ಈ ಒಂದು ಸೋರೆಕಾಯಿ ಏನಿರುತ್ತಲ್ಲ, ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡ್ಬಿಟ್ಟು ಮೇಲೆಲ್ಲ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ನಲ್ಲಿ ರುಬ್ಬಿಟ್ಟು ಅದ್ರ ರಸ ಏನಿರುತ್ತಲ್ಲ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ಟು ಕುಡಿತಾ ಬಂದರೆ ನೀವು ಕಂಟಿನ್ಯೂಸ್ ಆಗಿ 21 ಡೇಸ್ ಇದನ್ನು ಮಾಡ್ತಾ ಬಂದರೆ ಆರಾಮಾಗಿ ನಿಮಗೆ 2-3 ಕೆಜಿ ಅಂತೂ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಈಗ ತುಪ್ಪದಲ್ಲಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಈಗ 1 ಲಿಟ್ರನ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಆಗಾಗ ತೆಗ್ದು ನೋಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. 1-2 ನಿಮಿಷ ಬಿಟ್ಟು ಮತ್ತೆ ನಾನು ಇವಾಗ ಇದನ್ನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಪ್ಪದಲ್ಲೇ ಚೆನ್ನಾಗಿ ಬೆಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಅಂದ್ಕೊಳ್ತಾ ಇರ್ಬೋದು ಕಾಯಾಲಲ್ಲೇ ಡೈರೆಕ್ಟಾಗಿ ಬೇಯಿಸ್ಕೊಳ್ಬೋದಾಗಿತ್ತಲ್ಲ, ಇವ್ರು ನೀರು ಏನಕ್ಕೆ ಹಾಕ್ತಾ ಇದ್ದಾರೆ ಅಂತ. ನಾನು ಮುಂದೆ ಹೇಳ್ತೀನಿ ಏನಕ್ಕೆ ನಾನು ಇವಾಗ ನೀರು ಹಾಕಿರೋದು ಅಂತ. ಈಗ 1/2 ಗ್ಲಾಸಷ್ಟು ನೀರನ್ನ ಹಾಕ್ಬಿಟ್ಟು ಈಗ ಲಿಡ್ನ ಕ್ಲೋಸ್ ಮಾಡಿ ಇಡ್ತೀನಿ. ಸ್ವಲ್ಪ ಅದು ಕುದಿ ಬರಬೇಕು, ಈಗ ಕುದಿ ಬರ್ತಾ ಇದೆ. ಈಗ ಲಿಡ್ನ ಓಪನ್ ಮಾಡೋಣ. ನಾವು ಏನಕ್ಕೆ ನಾವು ಸ್ವಲ್ಪ ನೀರು ಹಾಕಿದ್ದು ಅಂದರೆ, ಇದಕ್ಕೆ ನಾನೀಗ 1/2 ಸ್ಪೂನಷ್ಟು ಬಾಂಬೆ ರವೆನ ಹಾಕ್ಕೊಳ್ತಾ ಇದ್ದೀನಿ. ಉರಿದಿರೋ ಅಂಥ ಬಾಂಬೆ ರವೆ ಅಂದರೆ ಉಪ್ಪಿಟ್ಟಿನ ರವೆ ಅಂತ ಏನು ಹೇಳ್ತೀವಲ್ಲ ಅದು, ಇದು ಉರಿದಿದ್ದೀನಿ. ಡೈರೆಕ್ಟಾಗಿ ಹಾಗೆ ಹಸಿದು ಹಾಕ್ಬಾರ್ದು, ಚೆನ್ನಾಗಿರೋದಿಲ್ಲ. ಈಗ ನೀರಿನಲ್ಲಿ ಈ ಒಂದು ರವೆ ಏನಾಗ್ತೀವಲ್ಲ ಅದು ಚೆನ್ನಾಗಿ ಬೇಯಬೇಕು, ಆಗ ತುಂಬ ಚೆನ್ನಾಗಿ ಹರಳುತ್ತೆ. ನಾವು ಡೈರೆಕ್ಟಾಗಿ ಕಾಯಿ ಹಾಲಲ್ಲಿ ಬೇಯಿಸೋಕೆ ಹೋದರೆ ಈ ರವೆ ಅಷ್ಟು ಚೆನ್ನಾಗಿ ಹರಳೋದಿಲ್ಲ, ಅದಕ್ಕೋಸ್ಕರ ನೀರು ಹಾಕಿದ್ದು. ಮತ್ತು ಈ ಬಾಂಬೆ ರವೆನ ನಾವು ಇವಾಗ ಏನಕ್ಕೆ ಉಪಯೋಗಿಸಿದ್ದು ಅಂದರೆ, ಸೋರೆಕಾಯಿ ತುಂಬ ನೀರಿನ ಅಂಶ ಬಿಡುತ್ತೆ, ಜೊತೆಗೆ ಏನಂತ ಅಂದರೆ ಪಾಯಸ ತುಂಬ ತೆಳು ಆಗೋಗುತ್ತೆ, ಒಂದು ಕನ್ಸಿಸ್ಟೆನ್ಸಿ ಅಂತ ಇರಬೇಕಲ್ವಾ ಪಾಯಸದ್ದು, ಅದಕ್ಕೋಸ್ಕರ ರವೆನ ಹಾಕಿದ್ದು. ಮತ್ತು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ, ಬಟ್ ಜಾಸ್ತಿ ಹಾಕಬಾರ್ದು ರವೆ, 1-2 ಸ್ಪೂನಷ್ಟು ಮಾತ್ರ ಹಾಕಬೇಕು. ಈಗ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ, ಅದು ಸ್ವಲ್ಪ ಚೆನ್ನಾಗಿ ಬೆಂದು ಹರಳಬೇಕು ರವೆ ಎಲ್ಲ. ಈಗ ರವೆ ಕೂಡ ಚೆನ್ನಾಗಿ ಹರಳಿದೆ, ನೀವು ನೋಡ್ತಾ ಇರ್ಬೋದು. ಈಗ ಇದಕ್ಕೆ ನೆಕ್ಸ್ಟ್ ಪ್ರೊಸೀಜರ್ ಏನಂತ ಅಂದರೆ ಬೆಲ್ಲ ಸೇರಿಸ್ಕೊಳ್ಬೇಕು. ಬೆಲ್ಲ ನಾನಿಲ್ಲಿ ಸುಮಾರು 1-3-4 ದೊಡ್ಡ ಸ್ಪೂನಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲ ನಿಮ್ಮ ಒಂದು ಸ್ವೀಟ್ನ ಅಪೇಕ್ಷೆ ಮೇರೆಗೆ ನೀವು ಹೆಚ್ಚು ಕಮ್ಮಿ ಹಾಕ್ಕೊಳ್ಬೋದು, ಬಟ್ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ ತುಂಬ ಸಪ್ಪೆನೂ ಮಾಡಬಾರ್ದು, ತುಂಬ ಸ್ವೀಟ್ ಸ್ವೀಟಾಗೂ ಇರಬಾರ್ದು. ತುಂಬ ಸ್ವೀಟ್ ಆದರೆ ಏನಾಗುತ್ತೆ ಅಂದರೆ, ಈಗ ದೊಡ್ಡವ್ರು ಹೇಳ್ತಾರೆ ನೋಡಿ, ಮುಖಕ್ಕೆ ಹಾಕಿ ತಿಕ್ತಂಗೆ ಆಗತ್ತೆ ಅಂತ. ಸೊ ಆ ಥರ ಇರುತ್ತೆ, ಚೆನ್ನಾಗಿರೋದಿಲ್ಲ. ಸ್ವೀಟು ಹದವಾಗಿರಬೇಕು, ಈಗ ನೋಡೋದಕ್ಕೂ ಒಂಥರ ಕಾಶಿ ಹಲ್ವ ಥರ ಕಾಣಿಸ್ತಾ ಇದೆ ಅಲ್ವಾ. ಈ ಬೆಲ್ಲದಲ್ಲಿ ಈಗ ಇದು ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಈಗ ಬೆಲ್ಲದಲ್ಲಿ 1-2 ನಿಮಿಷ ಬೆಂದಮೇಲೆ ಸೋರೆಕಾಯಿ ಎಲ್ಲ, ಈಗ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ತೆಂಗಿನ ಹಾಲು, ಇದನ್ನು ಹಾಕಬೇಕು. ನೋಡ್ತಾ ಇರ್ಬೋದು, ಆ ಸ್ಪೂನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಗಟ್ಟಿ ಇದೆ ತೆಂಗಿನ ಹಾಲು ಅಂತ. ಸೊ ಇದನ್ನು ಫುಲ್ಲು ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಇವಾಗ ಸ್ವಲ್ಪ ತೆಳು ಅನಿಸ್ಬೋದು, ಬಟ್ ನಿಮಗೆ ಚೆನ್ನಾಗಿ ಬೆಂದು ಸ್ವಲ್ಪ ಆರಿದ್ಮೇಲೆ ಕೂಲ್ ಆದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ತೆಂಗಿನ ಹಾಲು ಏನು ಮಾಡಬೇಕಂದ್ರೆ 1-2 ಸಲ ಈ ಥರ ಮಿಕ್ಸ್ ಮಾಡಿಬಿಟ್ಟು 1 ಲಿಡ್ನ ಕ್ಲೋಸ್ ಮಾಡಿ ಆ ತೆಂಗಿನ ಹಾಲಲ್ಲಿ ಚೆನ್ನಾಗಿ ಬೇಯಬೇಕು. ಎಂಥ ಚೆನ್ನಾಗಿರುತ್ತೆ ಈ ಒಂದು ಪಾಯಸ ಅಂದರೆ ನಿಜವಾಗ್ಲೂ ಯಾರು ಕೂಡ ಹೇಳೋದಿಲ್ಲ ಇದು ಸೋರೆಕಾಯಿಯಿಂದ ಮಾಡಿರೋ ಅಂಥದ್ದು ಅಂತ. ನಾವು ಹೇಳಿದ್ರಷ್ಟೇ ಗೊತ್ತಾಗುತ್ತೆ ಈ ಒಂದು
ಪಾಯಸ ಸೋರೆಕಾಯಿದು ಅಂತ ಅಷ್ಟು ಅದ್ಭುತವಾಗಿ ಚೆನ್ನಾಗಿರುತ್ತೆ. ಒಂದೆರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಓಪನ್ ಮಾಡಿ ಈ ಥರ ಓಪನ್ ಒಂದು ಫ್ಲೇಮ್ನಲ್ಲಿ ಈ ಥರ ಬೇಯಿಸ್ಬೇಕು. ಮನೆ ಫುಲ್ಲು ಎಷ್ಟು ಘಮ 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 ಅಂತ ಎಲ್ಲ ಕಡೆ ಹರಡ್ತಿರುತ್ತೆ ಇದ್ರ ಘಮ ಅಂದರೆ, ಅಷ್ಟು ಚೆನ್ನಾಗಿರುತ್ತೆ. ತಿನ್ನೋದಕ್ಕಂತೂ ಅದ್ಭುತವಾಗಿರುತ್ತೆ. ಎಷ್ಟೊಂದು ಪಾಯಸಗಳಲ್ಲಿ ಇದು ಒಂದು ಪಾಯಸ. ನಿಜವಾಗ್ಲೂ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಒಂದು ಎರಡು ಮೂರು ದಿನ ಔಟ್ಸೈಡೇ ಅಂದರೆ ದಿನಕ್ಕೊಂದು ಟೈಮ್ ಕುದಿಸಿ ಇಡೋದ್ರಿಂದ ಒಂದು ಎರಡು ಮೂರು ದಿನ ಕೂಡ ಇಟ್ಕೊಂಡು ನೀವು ಔಟ್ಸೈಡೇ ಇಟ್ಕೊಂಡು ತಿನ್ಬೋದು. ಫ್ರಿಡ್ಜ್ನಲ್ಲೇ ಇಡಬೇಕು ಅಂತ ಏನಿಲ್ಲ, ಜೊತೆಗೆ ಹಾಳಾಗೋದು ಇಲ್ಲ ಬೇಗ, ತುಂಬಾ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳ್ದಾಗೆ ಯಾವುದು ಕೂಡ ಅತಿ ಆಗಬಾರ್ದು, ಅಂದರೆ ತುಪ್ಪನೂ ಜಾಸ್ತಿ ಆಗಬಾರ್ದು, ಬೇರೆ ಒಂದು ಇಂಗ್ರೀಡಿಯಂಟ್ ಅಂದರೆ ಬೆಲ್ಲ ಕೂಡ ಜಾಸ್ತಿ ಆಗಬಾರ್ದು. ಅದವಾಗಿ ಮಾಡಿದ್ರೆ ತಿನ್ನೋದಕ್ಕೂ ಅಷ್ಟೇ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋವರೆಗೂ ಎಲ್ಲರೂ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಒಂದು ಪಾಯಸದ ರೆಸಿಪಿ ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ಸ್ ಬರೆದು ತಿಳಿಸಿ, ಜೊತೆಗೆ ಮನೆ ಮದ್ದನ್ನು ಕೂಡ ಹೇಳಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನೆಲ್ನ ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದ್ರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ